ವೀಕ್ಷಕರೇ ನಮಸ್ಕಾರ, ನಾನು ಬದ್ರುದ್ದೀನ್ ಮಾಣಿ. ಪ್ರಧಾನಿ ನರೇಂದ್ರ ಮೋದಿಯವರು ಪದೇ ಪದೇ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಚುನಾವಣೆ ಹೊಸ್ತಿಲಲ್ಲಿ ಅವರ ಭೇಟಿ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಕಾರ್ಯಕರ್ತರು ಮತ್ತು ಸಂಘಟನೆಯಲ್ಲಿ ಒಂದು ರೀತಿಯಲ್ಲಿ ಉತ್ಸಾಹ ಮೂಡಿಸ್ತಾ ಇರೋದನ್ನು ಗಮನಿಸಿದ್ದೇವೆ. ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳ ಹಿನ್ನೆಲೆಯಲ್ಲಿ ಪದೇ ಪದೇ ಬರ್ತಾ ಇರೋದ್ರ ಬಗ್ಗೆ ಪ್ರತಿಪಕ್ಷಗಳ ಟೀಕೆ ಇದ್ದ ಹೊರತಾಗಿಯೂ ಒಂದೊಂದು ಸಲ ಬಂದಾಗಲೂ ಒಂದೊಂದು ರೀತಿಯ ತಂತ್ರಗಾರಿಕೆಯನ್ನು ಮಾಡಿಕೊಂಡು ಒಂದು ರೀತಿಯಲ್ಲಿ ಗುಡ್ ಒಂದು ಇಮೇಜನ್ನು ವೃದ್ಧಿ ಮಾಡುವಂಥ ಪಕ್ಷದ ಇಮೇಜನ್ನು ವೃದ್ಧಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ನೋಡಿ, ಕಳೆದ ಬಾರಿ ಬಂದಾಗ ವಿಭಿನ್ನವಾಗಿತ್ತು ಅವ್ರ ಕಾರ್ಯಕ್ರಮ. ಈ ಬಾರಿ ಅವರು ಏರ್ ಶೋ ಉದ್ಘಾಟನೆಗೆ ಬಂದಿದ್ದಾರೆ. ಇದು ನಿರಂತರವಾದಂಥ ಒಂದು ಕಾರ್ಯಕ್ರಮ, ನಿಜವಾಗಿ ಕರ್ನಾಟಕದ ಪಾಲಿಗೆ ಒಂದು ಮಹತ್ವದ ಕಾರ್ಯಕ್ರಮ. ಏರ್ ಶೋ ಉದ್ಘಾಟನೆಗೆ ಬಂದಿರುವಂಥ ಚಾಲನೆ ಕೊಡುವಂಥ ಬಂದಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಅವರು ಬಂದು ಹೋಗಿದ್ದಾರೆ. ಏರ್ ಶೋಗೆ ಚಾಲನೆ ಕೊಟ್ಟು ಕರ್ನಾಟಕದ ಅಭಿವೃದ್ಧಿ ಎಜೆಂಡಾಗಳ ಬಗ್ಗೆ, ಕರ್ನಾಟಕದ ಏನು ಇಲ್ಲಿಯ ಮೂಲಸೌಕರ್ಯಗಳ ಮಹತ್ವದ ಬಗ್ಗೆ ಮತ್ತು ಇಲ್ಲಿಯ ಆದ್ಯತೆಗಳ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ. ಜೊತೆಗೆ ದೇಶಕ್ಕೆ ಇರುವಂಥ ಈ ವಿಚಾರದಲ್ಲಿ ದೇಶಕ್ಕೆ ಇರುವ ಆದ್ಯತೆ ಆ ಮಹತ್ವವನ್ನು ಕೂಡ ಮಾತಾಡಿದ್ದಾರೆ. ಅದು ಒಂದು ಭಾಗ. ಈ ನಡುವೆ ಅವರು ಸಿಕ್ಕ ಸಮಯಾವಕಾಶದಲ್ಲಿ ಕರ್ನಾಟಕದ ವಿವಿಧ ಕ್ಷೇತ್ರಗಳ ಪ್ರಮುಖರನ್ನು ಭೇಟಿಯಾಗಿ ಸಮಾಲೋಚನೆ ಮಾಡಿದ್ದಾರೆ. ಇದು ಸಮಾಲೋಚನೆ ಮಾಡಿದ್ದಾದರೂ ಯಾಕೆ ಅಂದರೆ, ಚಿತ್ರನಟರಾದ ಯಶ್, ರಿಷಬ್ ಅಂದರೆ ಅವರೆಲ್ಲ ಭಾಳ ಕರ್ನಾಟಕದ ಭಾಳ ಖ್ಯಾತಂಥ ನಟರು ಯಶ್ ಮತ್ತು ಏನು ಹೊಂಬಾಳೆ ಫಿಲಮ್ಸ್ ವಿಜಯ್ ಕಿರಗೊಂದರ್ ಇರ್ಬೋದು, ಪುನೀತ್ ಅವರ ಪತ್ನಿ ಅಶ್ವಿನಿ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಇರ್ಬೋದು, ಇವ್ರನ್ನೆಲ್ಲ ಭೇಟಿಯಾಗಿದೆ. ಜೊತೆಗೆ ಕೆಲವು ಕ್ರಿಕೆಟ್ ಹಿರಿಯ ದಿಗ್ಗಜರನ್ನು ಕೂಡ ಭೇಟಿಯಾಗಿದ್ದಾರೆ. ಜವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಅನಿಲ್ ಕುಂಬ್ಳೆ, ಮಯಾಂಕ್ ಅಗ್ರವಾಲ್ ಇವ್ರನ್ನೆಲ್ಲ ಭೇಟಿಯಾಗಿದ್ದಾರೆ. ಕೆಲವು ಉದ್ಯಮಿಗಳನ್ನು ಪ್ರಮುಖ ಉದ್ಯಮಿಗಳನ್ನ ಭೇಟಿಯಾಗಿ ಸಮಾಲೋಚನೆ ಮಾಡಿದ್ದಾರೆ. ಅಂದರೆ ಅವರ ಭೇಟಿಯ ಸಂದರ್ಭದಲ್ಲಿ ಅವರ ಅಂದರೆ ಕರ್ನಾಟಕ ಭೇಟಿಯ ಸಂದರ್ಭವನ್ನು ಬಳಸ್ಕೊಂಡು ಈ ಪ್ರಮುಖರೊಂದಿಗೆ ಮಾತನಾಡಿರೋ ಮರ್ಮ ಆದರೆ ಏನು, ಯಾಕಿರ್ಬೋದು, ಇದರ ಸೀಕ್ರೆಟ್ ಏನು, ಚುನಾವಣೆ ಬಂತು ಅಂತೇಳಿ ಅದನ್ನ ಚುನಾವಣೆ ರಾಜಕೀಯ ಲಾಭ ಪಡೀಲಿಕ್ಕೆ ಅವರನ್ನು ಭೇಟಿ ಮಾಡಿದಾರಾ, ಅಥವಾ ರಾಜಕೀಯ ಸಮಾಲೋಚನೆ ಚರ್ಚೆ ಏನಾರು ಮಾಡಿದಾರಾ ಅನ್ನೋ ಗುಸು ಗುಸು ಕೂಡ ಆರಂಭ ಆಗಿದೆ. ಪ್ರತಿ ರಾಜ್ಯಗಳಿಗೆ ಹೋದಾಗ ಅಂದರೆ ನಾವು ಬಹುತೇಕ ಹಲವು ಕಡೆ ಹೋದಾಗ ಪ್ರಧಾನಿಯವರು ಭೇಟಿಯಾಗಿದ್ದನ್ನು ನಾವು ನೋಡಿದ್ದೇವೆ. ತಮಿಳ್ನಾಡಿಗೆ ಹೋದಾಗ ರಜನಿಕಾಂತ್ ಅವ್ರನ್ನ, ಆಂಧ್ರ ಅಲ್ಲಿ ಹೋದಾಗ ಪವನ್ ಕಲ್ಯಾಣ್ ಇಂಥ ಖ್ಯಾತ ನಟರುಗಳನ್ನು, ಖ್ಯಾತ ಕಲಾವಿದರುಗಳನ್ನ, ಸಮಾಜದ ಕೆಲವು ಸುಧಾರಕರುಗಳನ್ನು, ಹಿರಿಯರನ್ನೆಲ್ಲ ಭೇಟಿಯಾಗಿ ಒಂದು ಗುಡ್ ಗೆಸ್ಚರ್ ಭೇಟಿಯಾಗುವ ಅಂತ ಒಂದು ಸಂಪ್ರದಾಯವನ್ನು ಪ್ರಧಾನಿ ನರೇಂದ್ರ ಮೋದಿ ಇಟ್ಕೊಂಡಿದ್ದಾರೆ. ಅದರಿಂದ ಆಗುವ ರಾಜಕೀಯ ಲಾಭ ನಷ್ಟಗಳ ಲೆಕ್ಕಾಚಾರ ಅದೊಂದು ಬೇರೆ, ಅದ ಅಂತ ಒಂದು ಪರಿಪಾಠವನ್ನು ಪ್ರಧಾನಿ ನರೇಂದ್ರ ಮೋದಿ ಪಾಲಿಸ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ. ಈಗ ಕರ್ನಾಟಕದ ಸರದಿ, ಕರ್ನಾಟಕಕ್ಕೆ ಬಂದರು, ಬಂದ ಕಾಲಾವಕಾಶದಲ್ಲಿ ಈ ಪ್ರಮುಖರನ್ನ ಭೇಟಿ ಆದರೂ ನಿನ್ನೆ ರಾಜಭವನದಲ್ಲಿ ಭೋಜನಕೂಟಕ್ಕೆ ಆಹ್ವಾನಿಸಿ ಅವ್ರ ಜೊತೆಯಲ್ಲಿ ಉಭಯ ಕುಶಲೋಪರಿ ಮಾತಾಡಿಕೊಂಡು ಸಮಾಲೋಚನೆ ಮಾಡಿದ್ದಾರೆ. ಏನು ಚರ್ಚೆ ಆಗಿರ್ಬೋದು ಅಲ್ಲಿ, ಆದರೆ ಚರ್ಚೆ ಆಗುವುದರ ಕುತೂಹಲ ಸಹಜವಾಗಿ ಇರುತ್ತೆ. ಈಗ ಯಶ್ ಖ್ಯಾತ ನಟ, ಈಗ ಅಂತೂ ಅವರು KGF 2 ಬಂದ ಮೇಲಂತೂ ಅವರು ಈಗ ದೇಶದ ಪ್ರಮುಖ ನಟರಲ್ಲೂ ಒಬ್ಬರು. ಅವರು ಇಡೀ ಪ್ರಪಂಚದಾದ್ಯಂತ ಅವರ ಹವಾ ಇದೆ. ಅಂದರೆ ಚಿತ್ರೋದ್ಯಮದಲ್ಲಿ ಚಿತ್ರರಂಗವನ್ನು, ಕರ್ನಾಟಕ ಚಿತ್ರರಂಗವನ್ನು ಇಡೀ ವಿಶ್ವಕ್ಕೆ ತೆಗೆದುಕೊಂಡಂಥ ಖ್ಯಾತಿಯವರಿಗೆ ಅಂಥ ಒಂದು ನಟ ವೈಬ್ರೇಷನ್ ಇದೆ. ಅಂತಹ ನಟರನ್ನು ಈಗ ನಾವೆಲ್ಲ ಮೊದಲೆಲ್ಲ ಯಾರು ನೋಡಿದ್ರೆ ಹಾಲಿವುಡ್ಗೆ ಬಾಲಿವುಡ್ನವ್ರನ್ನ ನೋಡಿದಾಗ ಏನು ಅಮಿತಾಬ್ ಬಚ್ಚನ್ ಇಂಥವ್ರನ್ನೆಲ್ಲ ನಾವು ಹೆಸರುಗಳನ್ನ ರಜನಿಕಾಂತೆಲ್ಲ ಕೇಳ್ತಾ ಇದ್ವಿ. ಈಗ ಕರ್ನಾಟಕದ ಯಶ್ ಅವರೀಗ ಅದೇ ರೀತಿ ಒಂದು ದೇಶದ ದೊಡ್ಡ ಸ್ಟಾರ್ಗಳಲ್ಲಿ ಒಬ್ಬರು. ಸೊ ಅವರು ಮತ್ತು ಮೋದಿಯವ್ರನ್ನ ಬಂದಾಗ ಭೇಟಿಯಾಗುವಂಥದ್ದು ಒಂದು ಗುಡ್ ಗೆಸ್ಚರ್ ಆಗುತ್ತೆ. ಸಹಜವಾಗಿ ಬೇರೆಯವರಿಗೆಲ್ಲ ಒಂದು ಕುತೂಹಲ ಇರುತ್ತೆ. ಅದೇ ರೀತಿ ಈಗ ರಿಷಬ್ ಶೆಟ್ಟಿ ಕಾಂತಾರ ಆದ ಬಳಿಕ ಅಂತೂ ಕಾಂತಾರ ಚಿತ್ರ ಅಂತೂ ಇಡೀ ದೇಶದಾದ್ಯಂತ ದೇಶ ವಿದೇಶಗಳಲ್ಲಿ ಸದ್ದು ಮಾಡಿತು. ರಿಷಬ್ ಶೆಟ್ಟಿ ಅಂತ ಒಬ್ಬ ಕಲಾವಿದನ ಅವನ ಪ್ರತಿಭೆಯನ್ನು ಇಡೀ ಅನಾವರಣಗೊಳಿಸುವಂತಾಯಿತು. ಆತ ಅವರು ಕೂಡ ದೊಡ್ಡ ಖ್ಯಾತಿಯನ್ನು ಈಗ ಹೊಂದಿದ್ದಾರೆ. ಅವ್ರ ಜೊತೆಯಲ್ಲೂ ಕೂಡ ಸಮಾಲೋಚನೆ. ಆಮೇಲೆ ಕನ್ನಡ ಚಿತ್ರೋದ್ಯಮ, ಇಡೀ ದೇಶದ ಚಿತ್ರೋದ್ಯಮವೇ ನಲಗಿರುವಾಗ ಇಂಥ ಒಳ್ಳೆ ಒಳ್ಳೆ ಫಿಲ್ಮ್ ಚಿತ್ರಗಳನ್ನು ಕೊಟ್ಟು ಅಂಥ ಯಶಸ್ವಿ ಚಿತ್ರಗಳನ್ನು ಕೊಟ್ಟು ಈ ದೇಶದ ಚಿತ್ರೋದ್ಯಮಕ್ಕೆ ಒಂದು ಹೊಸ ಮೆರುಗನ್ನು ಅಂತ ಒಂದು ಉತ್ಸಾಹವನ್ನು ಒಂದು ಮತ್ತೊಮ್ಮೆ ನೆಲೆಯನ್ನು ಪುನರ್ಸ್ಥಾಪಿಸುವಂಥ ಕೆಲಸವನ್ನು ಮಾಡಿರುವ ಹೊಂಬಾಳೆ ಫಿಲಮ್ಸ್ ಅದರ ವಿಜಯ್ ಕಿರಗೊಂದರು ಯುವ ನಿರ್ಮಾಪಕ ಅವ್ರನ್ನ ಕರೆಸ್ಕೊಂಡು ಮಾತಾಡಿರುವಂಥದ್ದು ಹೀಗೆ. ಆಮೇಲೆ ಈಗ ಕರ್ನಾಟಕದ ಮಾಲಿಗೆ ಮತ್ತು ಈಗ ಅವರು ಯಾರು ಪುನೀತ್ ರಾಜ್ಕುಮಾರ್ ಅವರಂತೂ ದಿವಂಗತ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ ಮೇಲೆ ಅವರ ಖ್ಯಾತಿ ಏನು ಎಲ್ಲ ಗೊತ್ತು. ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಸಮಾಲೋಚನೆ, ಇವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡುವ ಉದ್ದೇಶ ಏನಿರ್ಬೋದು, ಮಾಡಿದಾಗ ಒಂದು ಯಾವ ರೀತಿಯ ಸಂದೇಶ ರವಾನೆ ಆಗತ್ತೆ ಅನ್ನೋದು ಭಾಳ ಎಲ್ಲರಿಗೂ ಇರುವಂಥ ಒಂದು ಕುತೂಹಲ ಅಲ್ವೇ. ಹಾಗಿರುವಾಗ ಇವ್ರ ಜೊತೆ ಭೇಟಿಯ ಮಹತ್ವ ಏನು ಅನ್ನೋದನ್ನು ಮತ್ತು ಅಲ್ಲಿ ಏನು ನಡೆದಿರ್ಬೋದು ಅನ್ನೋ ಕುತೂಹಲ ಇದ್ದಿರುತ್ತೆ. ಹಾಗಾಗಿ ಆ ವಿಚಾರವನ್ನು ನಾನು ನಿಮ್ಮ ಮುಂದೆ ರಾಜಕೀಯವಾಗಿ ಏನಾರು ಇದೆಯಾ ಅನ್ನೋದನ್ನು ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ಭಾರತೀಯ ಜನತಾ ಪಾರ್ಟಿ ಮತ್ತು ವಿಶೇಷವಾಗಿ
ನರೇಂದ್ರ ಮೋದಿಯವರು ಒಂದು ಬಂದಾಗ ಸುಮ್ಮನೆ ಲಾಭ ಇಲ್ಲದೆ ಏನೂ ಮಾಡಲ್ಲ. ಒಂದು ಏನಾರ ಒಂದು ಒಂದು ಏನೇ ಒಂದು ತೀರ್ಮಾನ ಮಾಡಿದ್ರೆ ಒಂದು ರಾಜಕೀಯ ಲಾಭ ನಷ್ಟಗಳ ಲೆಕ್ಕಾಚಾರ ಒಂದು ರಾಜಕಾರಣಿಯಾಗಿ ಮಾಡೇ ಮಾಡ್ತಾರೆ. ಆದರೆ ಇಲ್ಲಿ ಅವರು ಪ್ರಧಾನಿಯಾಗಿ ಬಂದಾಗ ಬಂದಿರುವಂಥದ್ದು ಏರ್ ಶೋ ಉದ್ಘಾಟನೆ, ಅದು ಪೂರ್ಣ ಪ್ರಮಾಣದಲ್ಲಿ ದೇಶದ ಏನು ಅಭಿವೃದ್ಧಿ ಸೂಚಕವಾದಂಥ ಒಂದು ದೊಡ್ಡ ಈವೆಂಟ್. ಸೊ ಆ ಸಂದರ್ಭದಲ್ಲಿ ಏಕಾಏಕಿ ಇಂಥ ಸಣ್ಣ ಪುಟ್ಟ ರಾಜಕಾರಣ ಮಾಡಿಬಿಡ್ತಾರಾ? ಇಲ್ಲ, ಅವರು ಭೇಟಿಯಾದಾಗ ಸಹಜವಾಗಿ ಕುತೂಹಲ ಇರ್ಬೋದು, ಅದರಿಂದ ಆಗುವ ಒಂದು ಒಂದು ಇಮೇಜ್ ಇದೆಯಲ್ಲ, ಇಮೇಜ್ ಬಿಲ್ಡಪ್ ಇದೆಯಲ್ಲ, ಒಂದು ಗುಡ್ ಗೆಸ್ಚರ್, ಒಂದು ಒಳ್ಳೆ ಬಾಂಧವ್ಯ ಸಂಬಂಧವನ್ನು ಬೆಳೆಸುವ ಪ್ರಯತ್ನ ಇದೆಯಲ್ಲ, ಅದು ಅವರ ಮಟ್ಟ ಪ್ರಧಾನಿ ಮತ್ತು ಪ್ರಧಾನಿಯವ್ರ ಮಟ್ಟಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಒಂದು ಒಳ್ಳೆ ಬೂಸ್ಟಪ್ ಕೊಡ್ಬೋದು ಅನ್ನೋದು ರಾಜಕೀಯ ವಿಶ್ಲೇಷಕರ ಅನಿಸಿಕೆ. ಸಹಜವಾಗಿ ನಿನ್ನೆ ಅವರ ಭೇಟಿಯ ಸಂದರ್ಭದಲ್ಲಿ ಭಾಳ ನನಗೆ ಇರುವ ಮಾಹಿತಿ ಪ್ರಕಾರ ಅವ್ರು ಯಾವುದೇ ರಾಜಕಾರಣವನ್ನು ಮಾತಾಡಿಲ್ಲ, ಅದಂತೂ ಸ್ಪಷ್ಟ. ರಾಜಕೀಯ ಮಾತಾಡಿದರೆ ತುಂಬ ಸಣ್ಣವರಾಗ್ಬಿಡ್ತಿದ್ರೇನು? ಅವರು ಇದ್ದ ಅವಕಾಶವನ್ನು ಬಳಸಿ ಕಲಾವಿದರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಶದ ಚಿತ್ರೋದ್ಯಮಕ್ಕೆ ಕನ್ನಡ ಚಿತ್ರೋದ್ಯಮ ಕೊಡುಗೆ ಬಗ್ಗೆ ಅವರಿಗೆ ಸಹಜವಾದ ಹೆಮ್ಮೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅದೇ ಅವಕಾಶವನ್ನು ಬಳಸ್ಕೊಂಡಂಥ ಪ್ರಧಾನಿ ನರೇಂದ್ರ ಮೋದಿಯವರು ಸಹಜವಾಗಿ ಕನ್ನಡ ಚಿತ್ರೋದ್ಯಮದ ಬಗ್ಗೆ, ಕನ್ನಡ ಚಿತ್ರ ಈ ಕಲಾವಿದರ ಬಗ್ಗೆ, ಆ ಉದ್ಯಮಿಗಳ ಬಗ್ಗೆ ಅವರು ನಾಲ್ಕು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ, ಹೇಳಲೇಬೇಕು. ಯಾಕಂತೇಳಿದರೆ ಕನ್ನಡ ಚಿತ್ರೋದ್ಯಮ ಇವತ್ತು ದೇಶದ ಚಿತ್ರೋದ್ಯಮ ಈ ಕಡೆ ತಿರುಗಿ ನೋಡುವಂತೆ ಮಾಡಿರುವಂಥದ್ದು. ಹಾಗಿರುವಾಗ ಅಂಥ ಒಂದು ಈ ಕನ್ನಡ ಚಿತ್ರೋದ್ಯಮ ಮತ್ತು ಈ ಚಿತ್ರ ಕಲಾವಿದರುಗಳು ಅವರ ಅಭಿನಂದನೆಗೆ ಅರ್ಹರು. ಹಾಗಾಗಿ ಅವರು ಅದನ್ನೇ ಅವಕಾಶ ಬಳಸ್ಕೊಂಡು ಅವ್ರನ್ನ ಅಭಿನಂದನೆ ಮಾಡೋದ್ರ ಜೊತೆಗೆ ಅವ್ರನ್ನ ಬೆನ್ನು ತಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಈ ಚಿತ್ರೋದ್ಯಮದ ಬೆಳವಣಿಗೆಯಿಂದ ಆಗುವಂಥ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಈ ಚಿತ್ರೋದ್ಯಮ ಹೇಗೆ ಸಹಕಾರಿ ಆಗುತ್ತೆ ಮತ್ತು ಅದರಿಂದ ಈ ಚಿತ್ರೋದ್ಯಮ ಏನು ನಿರೀಕ್ಷೆ ಮಾಡುತ್ತೆ ಸರ್ಕಾರದಿಂದ ಅನ್ನೋ ಒಂದು ಮುಕ್ತ ಸಂವಾದವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ನಿನ್ನೆಯ ಭೇಟಿ ಅಭಿವೃದ್ಧಿಗೆ ಪೂರಕವಾಗಿ ಇತ್ತು ಅನ್ನೋದು. ಇಲ್ಲಿ ರಾಜಕಾರಣ ನಡೆದಿಲ್ಲ, ಅದು ಸಹಜವಾಗಿ ಆ ಭೇಟಿಯ ಬಳಿಕ ಆಚೆ ಬಂದಾಗ ಸಹಜವಾಗಿ ರಾಜಕೀಯ ಲಾಭ ನಷ್ಟಗಳು ಬೇರೆ ಇರ್ಬೋದು, ಆದರೆ ಅಭಿವೃದ್ಧಿಗೆ ಸೀಮಿತವಾದಂಥ ಸಂವಾದ ನಡೀತು ಅನ್ನೋದು. ಅಂದರೆ ಚಿತ್ರೋದ್ಯಮಕ್ಕೆ ಬೆಳವಣಿಗೆ ಇನ್ನೇನೇನು ಬೇಕು, ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಕನ್ನಡ ಸಹಜವಾಗಿ ನಾವು ಸಿಕ್ಕ ಅವಕಾಶವನ್ನು ಕನ್ನಡ ಚಿತ್ರೋದ್ಯಮಗಳು ಇವರೇನು ಮಾಡಿದ್ದಾರೆ, ಸಹಜವಾಗಿ ಅಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಚಿತ್ರೋದ್ಯಮಕ್ಕೆ ಹೆಚ್ಚು ಚಿತ್ರೋದ್ಯಮದ ಮೂಲಸೌಕರ್ಯಕ್ಕೆ ನೀವು ಹೆಚ್ಚು ಆದ್ಯತೆ ಕೊಡಬೇಕು. ಚಿತ್ರೋದ್ಯಮ ಬೆಳೆಯುತ್ತೆ, ಜಾಬ್ ಕ್ರಿಯೇಟ್ ಆಗುತ್ತೆ, ಒಟ್ಟಾರೆ ಅಭಿವೃದ್ಧಿಗೆ ಕೊಡುಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ. ಹೀಗಿರುವಾಗ ಮೂಲಸೌಕರ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂದಾಗ ಅವರು ದೇಶದ ಬೇರೆ ಬೇರೆ ದ್ವೀಪಗಳ ಅಭಿವೃದ್ಧಿಗೆ, ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಬೇಕಾದಂಥ ಹೊಸ ಹೊಸ ಯೋಜನೆಗಳನ್ನ ಹಾಕ್ತಾ ಇದ್ದೀನಿ, ಆ ಮೂಲಕ ಅದು ಚಿತ್ರೋದ್ಯಮ ಕೂಡ ಚಿತ್ರರಂಗ ಕೂಡ ಅದನ್ನು ಬಳಸ್ಕೊಂಡು ಹೆಚ್ಚು ನೀವು ಅದನ್ನು ಪರಿಣಾಮಕಾರಿಯಾಗಿ ನಿಮ್ಮ ಚಿತ್ರೋದ್ಯಮದಲ್ಲಿ ಬಳಸ್ಕೊಂಡು ಯಶಸ್ಸು ಗಳಿಸ್ಬೋದು ಅನ್ನೋ ಆ ರೀತಿಯ ಸಂವಾದಗಳಿಗಷ್ಟೇ ಅವರ ಭೇಟಿ ಸೀಮಿತ ಆಗಿತ್ತು. ಅದೇ ರೀತಿ ಖ್ಯಾತ ಕ್ರಿಟಿ ಇವರೆಲ್ಲ ಅಂದರೆ ಅದರ ಅರ್ಥ ಏನು, ಕೇವಲ ರಾಜಕಾರಣ ರಾಜಕೀಯ ಮಾಡೋಕ್ಕಾಗಿ ಈ ಭೇಟಿ ಆಗಿಲ್ಲ ಅನ್ನೋದು. ಒಂದು ಅಭಿವೃದ್ಧಿಯ ಚರ್ಚೆ ಮಾಡಿದ್ರೆ ಸಹಜವಾಗಿ ಮೋದಿಯವ್ರ ಬಗ್ಗೆ ಇರುವಂಥ ಅಭಿಪ್ರಾಯ ಸ್ವಲ್ಪ ಮೇಲೆ ಬರುತ್ತೆ, ಒಂದು ರೀತಿ ಒಳ್ಳೆ ಕನ್ನಡಿಗರಿಗೂ ಕೂಡ ಹೆಮ್ಮೆ ಆಗಿಬಿಡುತ್ತೆ. ಇದನ್ನೇ ಬಳಸ್ಕೊಂಡು ಇದೇ ರೀತಿ ಭೇಟಿಯನ್ನು ರಾಜಕೀಯ ಇರ್ಬೋದು. ಸೊ ಅದೇ ರೀತಿ ದೇಶಕ್ಕೆ ಕೊಟ್ಟ ಖ್ಯಾತ ಕ್ರಿಕೆಟ್ಗಳನ್ನು ಕೊಟ್ಟಂಥ ರಾಜ್ಯ ನಮ್ಮದು, ಜವಗಾಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಅನಿಲ್ ಕುಂಬ್ಳೆ, ಮನೀಶ್ ಪಾಂಡೆ ಇವರೆಲ್ಲ, ಮಯಾಂಕ್ ಅಗರ್ವಾಲ್ ಇವರೆಲ್ಲ ಕನ್ನಡಿಗರು, ಇವರನ್ನೆಲ್ಲ ಕೊಟ್ಟು ದೇಶದ ಕ್ರಿಕೆಟಿಗೆ ಕೊಡೋದು, ಇವ್ರ ಕೊಡುಗೆ ಅಪಾರವಾದಂಥದ್ದು. ಸೊ ಇಂಥ ಒಬ್ಬ ಗಣ್ಯರನ್ನ ಜೊತೆಯಲ್ಲಿ ಸಮಾಲೋಚನೆ ಮಾಡಿದಾಗ ಏನಿರ್ಬೋದು ದೇಶದ ಏನು ಕ್ರಿಕೆಟ್ ರಂಗ ಮತ್ತು ಕ್ರೀಡಾ ರಂಗ ಹೇಗೆ ಹೋಗ್ತಾ ಇದೆ, ನಮ್ಮ ಸಹಕಾರ ಹೇಗಿದೆ, ಇನ್ನೂ ಇನ್ನೂ ಬೇಕಾ, ಹೀಗೆ ಯಾವ ರೀತಿ ಅಂದರೆ ಅವ್ರ ಜೊತೆಯಲ್ಲಿ ಸರ್ಕಾರದ ಈ ನಿಲುವುಗಳ ಬಗ್ಗೆ ಇರುವಂಥ ಅಭಿಪ್ರಾಯ ಏನು, ಅವ್ರ ಮನಸ್ಥಿತಿ ಏನು ಅದನ್ನು ಅರಿಯುವಂಥ ಒಂದು ಪ್ರಯತ್ನವನ್ನು ಈ ಭೇಟಿ ವೇಳೆ ಸಹಜವಾಗಿ ಮೋದಿಯವರು ಮಾಡಿದ್ದಾರೆ. ಇದರಲ್ಲೇನು ಕೇವಲ ಅಭಿವೃದ್ಧಿ ಮತ್ತು ಅಭಿಪ್ರಾಯ ಅಂದರೆ ಒಂದು ರೀತಿಯಲ್ಲಿ ಏನಿದೆ ಮೂಡ್ ನಮ್ಮ ಬಗ್ಗೆ ಅನ್ನೋದನ್ನ ಅರಿಯುವಂಥ ಒಂದು ಕೆಲಸವನ್ನು ಮೋದಿಯವರು ಮಾಡಿದಂಗೆ ಕಾಣ್ತಾ ಇದೆ. ಇಲ್ಲಿ ಯಾವುದೇ ರಾಜಕಾರಣ ನಡೆದಿಲ್ಲ ಅನ್ನೋದು ಕಟು ಸತ್ಯ. ಇರಲಿ, ಅದರಿಂದ ರಾಜಕೀಯ ಲಾಭ ನಷ್ಟಗಳು ಆಗ್ಬೋದು, ಅದು ಬೇರೆ ಪ್ರಶ್ನೆ. ಒಟ್ಟಿನಲ್ಲಿ ಜನರಿಗೆ ಇರುವಂಥ ಕುತೂಹಲ ಏನು, ಇದರಲ್ಲಿ ಏನಾದ್ರು ರಾಜಕೀಯ ಮಾತಾಡ್ತಾರೆ, ಯಶ್ ಅವ್ರನ್ನ ಏನಾದ್ರು ರಾಜಕಾರಣ ಕರೆದ್ರ, ರಿಷಭ್ ಅವರು ಏನೋ ಚುನಾವಣೆಗೆ ನಿಲ್ತಾರ, ಹೀಗೆ ಇವೆಲ್ಲ ಮಾತುಗಳು ಬರ್ತವೆ. ಆದರೆ ಒಬ್ಬ ಆ ಉನ್ನತ ಹುದ್ದೆಯಲ್ಲಿರುವಂಥ ಪ್ರಧಾನಿಯವರು ಇಂಥ ಒಂದು ಸಣ್ಣ ರೀತಿಯಲ್ಲಿ ಯೋಚನೆ ಮಾಡಲಾರು. ಹಾಗಾಗಿ ಅವರು ಅಭಿವೃದ್ಧಿಗೆ ಬೇಕಾದಂಥ ಏನು ಅಂದರೆ ಚಿತ್ರೋದ್ಯಮದ ಅಭಿವೃದ್ಧಿಗೆ ಅಥವಾ ಒಟ್ಟಾರೆ ದೇಶದ ಅಭಿವೃದ್ಧಿಗೆ ಚಿತ್ರೋದ್ಯಮದ ಕೊಡುಗೆ ಬಗ್ಗೆ ಅವರು ಸಂವಾದ ನಡೆಸುವ ಮೂಲಕ ಇಂಥ ಎಲ್ಲ ಊಹಾಪೋಹಗಳಿಗೆ ಒಂದು ರೀತಿಯಲ್ಲಿ ತೆರೆಯಲಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇರಲಿ, ಅವರೊಂದು ಭೇಟಿ ಇದೆಯಲ್ಲ, ಸಹಜವಾಗಿ ಕನ್ನಡಿಗರ ಪಾಲಿಗೆ ಕುತೂಹಲ ಆಗಿತ್ತು ಅನ್ನೋದಂತೂ ನಿಜ. ಇದೇ ರೀತಿ ಕೇವಲ ಕರ್ನಾಟಕದಂತಲ್ಲ, ನಾನು ಈಗಾಗಲೇ ಹೇಳಿದ್ದೇನೆ, ಬೇರೆ ಬೇರೆ ಕಡೆ ಹೋದಾಗ ಇಂಥ ಗಣ್ಯರನ್ನು ಭೇಟಿಯಾಗಿ ಚರ್ಚೆ ಮಾಡೋದಿದೆಯಲ್ಲ, ಅದೊಂದು ಸಂಪ್ರದಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದು ಈಗ ಕರ್ನಾಟಕ ಸರದಿ.
ಈಗ 2023 ವಿಧಾನಸಭಾ ಚುನಾವಣೆ ಬೇರೆ ಇದೆ. ಈ ಸಂದರ್ಭದಲ್ಲಿ ಇಂಥ ಗಣ್ಯರನ್ನ ಇಂಥ ಸೆಲೆಬ್ರಿಟಿಗಳನ್ನ ಭೇಟಿಯಾದಾಗ ಎಲ್ಲರ ಕಣ್ಣು ಕಿವಿಯೆಲ್ಲ ನೀಟ್ಗಾಗ್ಬಿಡುತ್ತೆ, ಈ ಕಡೆ ದೃಷ್ಟಿ ಬಿದ್ದೇ ಬೀಳುತ್ತೆ, ಅದು ಸಹಜವಾಗಿ ಬಿದ್ದಿರುತ್ತೆ. ನೋಡೋಣ ಇದರ ಇಂಪ್ಯಾಕ್ಟ್ ಏನು ಅನ್ನೋದನ್ನು ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ. ಇರಲಿ, ಒಟ್ಟಿನಲ್ಲಿ ಪ್ರಧಾನಿಯವರು ಕರ್ನಾಟಕದ ವಿವಿಧ ಕ್ಷೇತ್ರಗಳ ಚಿತ್ರರಂಗ, ಕ್ರೀಡಾ ಕ್ಷೇತ್ರಗಳ ಮತ್ತು ಉದ್ಯಮ ಕ್ಷೇತ್ರದ ಕೆಲವರನ್ನ ಭೇಟಿಯಾಗಿ ಆಗುವ ಮೂಲಕ ಒಂದು ಒಂದು ಎಲ್ಲರೂ ಈ ಕಡೆ ತಿರುಗುವಂತೆ ಮಾಡಿರೋದಂತೂ ನಿಜ. ನೋಡೋಣ ಮುಂದೆ ಏನಾಗುತ್ತೆ, ಇದರ ಇಂಪ್ಯಾಕ್ಟ್ ಏನು ಅನ್ನೋದನ್ನು ಕಾದು ನೋಡೋಣ. ಇದಿಷ್ಟೇ ಹೇಳ್ಬೋದು ಅಷ್ಟೇ, ಈಗೇನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಏನಾಗುತ್ತೆ ಏನಾಗ್ಬಿಡುತ್ತೆ ಅಂತಲ್ಲ, ಸಹಜವಾಗಿ ಊಹಾಪೋಹಗಳು ನಡೆಯುತ್ತಲ್ಲ, ಅದಕ್ಕಾಗಿ ಈ ಮಾತು ಹೇಳಬೇಕಾಗಿ ಬಂತು. ಇಲ್ಲಿ ಇದು ಇವತ್ತಿನ ಸಂಚಿಕೆಯಲ್ಲಿ, ಮತ್ತೊಂದು ವಿಷಯ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನಮಸ್ಕಾರ.